ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಸ್ವಿಟ್ಜರ್ಲೆಂಡ್ ಅಲ್ಲಿ ಆನ್ ದ ವೇ ಟು ಬರ್ನಿನಾ ಪಾಸ್, ಬರ್ನಿನಾ ಅನ್ನೋ ಪ್ಲೇಸ್ಗೆ ಹೋಗೋ ಜಾಗದಲ್ಲಿ ಒಂದು ವ್ಯೂ ಪಾಯಿಂಟ್ ಅಲ್ಲಿ ವ್ಯೂ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಕೃತಿ ಸೌಂದರ್ಯವನ್ನು ಎಲ್ಲರೂ ಸವಿರಿ, ಪೂರ್ತಿಯಾಗಿ ನೋಡಿ. ಇನ್ನೂ ಮುಂದೆ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಗಳಿದೆ, ಕಂಪ್ಲೀಟ್ ಆಗಿ ನೋಡಿ, ಎಂಜಾಯ್ ಮಾಡಿ. ಇಲ್ಲಿ ಇದು ಒಂದು ಸರೋವರ ಲೇಕ್ ಇದೆ. ಈ ಲೇಕ್ದು ನೋಡಿ, ಈ ಕಡೆ ರೈಟ್ ಸೈಡಲ್ಲಿ ಲೇಕ್ ಕಂಟಿನ್ಯೂ ಆಗಿರೋದನ್ನ, ಈ ಏನು ಎತ್ತರದ ಪ್ರದೇಶ ಇದೆ ಅದನ್ನ ಅವರು ಕ್ರಿಯೇಟೆಡ್ ಅಂದರೆ ಬಂಡ್ ಅಂತ ಹೇಳ್ತಾರಲ್ಲ, ಹಾಗೆ ಇದನ್ನ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ. ಸೊ ದಟ್ ಇಲ್ಲಿ ಹೈಡ್ರೋ ಜನರೇಷನ್ ಪವರ್ ಇದೆ, ಇಲ್ಲಿ ಎಲೆಕ್ಟ್ರಿಸಿಟಿನ ನಾವು ಅವರು ಪ್ರೊಡ್ಯೂಸ್ ಮಾಡಿ. ಇಲ್ಲಿ ವೆಂಟ್ಸ್ ಇದೆ ನೋಡಿ, ಗೇಟ್ಗಳು, ಆ ಗೇಟಿಂದ ನೀರು ಓವರ್ ಫ್ಲೋ ಆದಾಗ ಆ ವೆಂಟಿಂದ ಹೋಗಂಗೆ ಮಾಡಿದ್ದಾರೆ. ಇಲ್ಲಿ ಒಂದು ಹೈಡ್ರೋ ಜನರೇಷನ್ ಪವರ್ದು ಸೆಂಟರ್ ಕೆಳಗಡೆ ಇದೆ, ಹಾಗಾಗಿ ಇಲ್ಲಿ ಇದು ಒಂದು ಕಟ್ಟಾಗಿ ನೆಕ್ಸ್ಟ್ ಪೀಸು ಅಲ್ಲಿ ಡೌನ್ ಇದೆ, ಅಲ್ಲಿ ಲೇಕ್ ಇಲ್ಲ. ಈ ರಿವರ್ದು ಏನು ಪಾಯಿಂಟ್ ಇದೆ ಕಂಟಿನ್ಯೂ ಈ ಕಡೆ ರೈಟ್ ಸೈಡ್ಗೆ ಆಗಿಲ್ಲ, ಈ ಲೆಫ್ಟ್ ಸೈಡಲ್ಲಿ ಏನು ಕಾಣ್ತಾ ಇದೆ ರಿವರು ಅಂದರೆ ಲೇಕ್ ಇದೆ. ಆ ಲೇಕ್ದು ನಿಮಗೆ ಇದೆಲ್ಲ ಈಗೆಲ್ಲ ನಿಮಗೆ ಐಸ್ ಆಗಿರೋದ್ರಿಂದ ನಿಮಗೆ ಎಲ್ಲ ಕರಗ್ದಾಗೆಲ್ಲ ಆ ಲೇಕ್ ಕವರ್ ಆಗುತ್ತೆ, ಕವರ್ ಆಗಿ ಓವರ್ ಫ್ಲೋ ಆಗೋ ಚಾನ್ಸಸ್ಸು ಇರುತ್ತೆ, ಆ ಹೈಟನ್ನು ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಅಪೋಸಿಟ್ ಸೈಡ್ ಆಫ್ ವ್ಯೂ, ಆ ಡೈರೆಕ್ಷನ್ಗೆ ಇದು ಪೂರ್ವದಲ್ಲಿದೆ, ಇದು ಪಶ್ಚಿಮದ ಒಂದು ದಿಕ್ಕಿನಲ್ಲಿರುವ ವ್ಯೂ ಪಾಯಿಂಟ್. ಟೋಟಲಿ ನಾವು ಒಂದು 180 ಡಿಗ್ರಿನಲ್ಲಿ ನೋಡಿದ್ರೆ ಫುಲ್ಲು ಸೂಪರ್, ಆಲ್ಮೋಸ್ಟ್ 360 ಡಿಗ್ರೀಸು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಅದರಲ್ಲಿ ಈ ಒಂದು 180 ಡಿಗ್ರೀಸ್ ಅಂತೂ ಫುಲ್ ಐಸಿಂದ ಕವರ್ ಆಗಿದೆ ಗುಡ್ಡಗಳೆಲ್ಲ.